ಟ್ರಾಫಿಕ್ ಸಮಸ್ಯೆಗೆ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಸಿಟಿ ಒಳಗಡೆ ಬರುವ ವಾಹನ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದ್ದೇವೆ, ಭಾರಿ ವಾಹನಗಳ ಸಂಚಾರಕ್ಕೂ ರಿಂಗ್ ರಸ್ತೆಯಲ್ಲಿ ಅನುವು ಮಾಡಿಕೊಡಲಾಗಿದೆ. ಈ ಕುರಿತು ಎಸ್ಪಿ ಕೈಗೊಳ್ಳಲಾಗಿರುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಸಾಕಷ್ಟು ವ್ಯತ್ಯಾಸ ಇತ್ತು ಕೆಲವು.
ಒಂಬತ್ತರಿಂದ ಒಂಬತ್ತು ಅಂತ ಇತ್ತು, ಕೆಲವು ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆ ಇತ್ತು. ಎಲ್ಲಾ ಯೂನಿಫಾರ್ಮ್ ಆಗಿ ಅದನ್ನು ಎಕ್ಸೆಪ್ಷನ್ಸ್ ಯೂನಿಫಾರ್ಮ್ ಆಗಿ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟು ಹೋಗುವಂತದ್ದು ನಾವು ಮಾಡ್ತಾ ಇದ್ವಿ. ಮೇನ್ ನಮ್ಗೆ ಈ ಕೋಟೆ ಪೊಲೀಸ್ ಸ್ಟೇಷನ್ ಯೂನಿಟ್ಸ್ ಅಲ್ಲಿ ಡಿವಿಎಸ್ ಸರ್ಕಲ್, ಮಹಾವೀರ್ ಸರ್ಕಲ್, ಅಲ್ಲಿಂದ ಈ ಕಡೆ ನಮ್ಮ ಮೀನಾಕ್ಷಿ ಭವನ ರೋಡ್ ಕರ್ನಾಟಕ ಸಂಘ ಸರ್ಕಲ್, ಅಲ್ಲಿ ಸಾಕಷ್ಟು ಶಾಲೆಗಳು ಬರ್ತದೆ. ಸುಮಾರು 15-20 ಸಾವಿರ ಜನ ಮಕ್ಕಳು ಬೆಳಗ್ಗೆ ಸುಮಾರು 8-8 ವಯಸ್ಸಿಗೆ ಶುರುವಾಯಿತು ಅಂತಂದ್ರೆ 10-20 ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಆ ಒಂದು ಏರಿಯಾದಲ್ಲಿ. ಮತ್ತೆ ಸಂಜೆ 4-6 ಗಂಟೆ ಹೋಗೋ ಸಾಕಷ್ಟು ಟ್ರಾಫಿಕ್ ಲೋಡ್ ಇರ್ತದೆ. ಅಲ್ಲಿ ನಾವು ಜಾಸ್ತಿ ಮ್ಯಾಕ್ಸಿಮಮ್ ಡಿಪ್ಲಾಯ್ಮೆಂಟ್ ಕೂಡ ಮಾಡ್ಕೊಂಡು ಮೈನ್ ಫೋಕಸ್ ಆನ್ ದಟ್ ಟ್ರಾಫಿಕ್ ರೆಗ್ಯುಲೇಷನ್, ಅಲ್ಲಿ ಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ ನಾವು ಟ್ರಾಫಿಕ್ ಮೂವ್ಮೆಂಟ್ ಗೆ ನಾವು ಫೋಕಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ಸ್ ಮತ್ತೆ ಅಲ್ಲಿ ಕಾಲೇಜ್ ಆಫ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಯಾರಿರ್ತಾರೆ ಅವ್ರಿಗೂ ನಾವು ಸ್ವಲ್ಪ ಸಹಕಾರ ಬೇಕಾಗ್ತದೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ವಿ ಪ್ರೈವೇಟ್ ಬಸ್ಸಸ್ ಕೂಡ ಈಗ ಆರ್ಟಿಓ ಕಡೆಯಿಂದನೂ ಮತ್ತೆ ಹಳೆಯ ಯಾವ್ದಾದ್ರು ಮ್ಯಾಪ್ಸ್ ಇಟ್ಟು ಹಳೆ ಎಲ್ಲೆಲ್ಲಿ ನಿಲ್ಲಿಸ್ತಾ ಇದೆ ಅಂತ ಅವರು ಅದನ್ನು ಕೂಡ ಒಂದು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಆನ್ ಗ್ರೌಂಡ್ ಕೂಡ ಎಲ್ಲೆಲ್ಲಿ ನಮ್ಗೆ ಪ್ರೈವೇಟ್ ಬಸ್ಸಸ್ ನಿಲ್ಲಿಸ್ಬೇಕು ಅಂತ ಕೂಡ ಪ್ರಪೋಸಲ್ ಕಲಿಸ್ಕೊಟ್ಟಿದ್ದೀವಿ ಆರ್ಟಿಓ ಅವರ